ಏನು ಕೊಟ್ಟಿದ್ದಾರೋ ಅವರು ಜಾರ್ಕೊಳ್ಳುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಒಬ್ಬ ಸೆಷನ್ ಜಡ್ಜ್ಗೆ ಅಲ್ಲಿ ತಿಳಿದೆ ಏನು ಘಟನೆ ನಡೆಯೋಕ್ಕೆ ಸಾಧ್ಯ ಇಲ್ಲ, ಗುಂಪಿಟ್ಟು ಕೂಡ ಅದನ್ನು ಸೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅವರು ಎಲ್ಲರೂ ತಿಳಿದಿರುವಂಥ ವಿಚಾರ ಆಗಿದ್ದು ಅವ್ರು ಮಾಡಿರೋ ತಪ್ಪಿನ ಬಗ್ಗೆ ಅವರು ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ನನ್ನೇನು ತಪ್ಪಿಲ್ಲ ಅನ್ನೋ ಮನೋಭಾವನೆಯಿಂದ ಇವತ್ತು ಪ್ರೆಸ್ ಅಪಿಯರ್ ಆಗಿದೆ. ಇದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸಬೇಕಾಗುತ್ತೆ. ಅಂದರೆ ಅವರು ನನಗೇನು ಗೊತ್ತಿಲ್ಲ, ಬೆಂಗಳೂರು ಅಂಬೇಡ್ಕರ್ನ ಕೊಟ್ಟು ಖಾಸಗಿ ವ್ಯವಸ್ಥೆ ಹೇಗೆ ಇಟ್ಟರು, ಹಾಗೇ ಅದನ್ನು ಹೇಗೆ ತೆಗೆದ್ರು, ಆದರೆ ಆ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋ ಅಭಿಪ್ರಾಯ ಹೇಳಿದರೆ ಅದು ತುಂಬ ಸುಳ್ಳು ಅಂತ ನಮಗೆಲ್ಲರಿಗೂ ಗೊತ್ತಾಗ್ತದೆ. ಹಾಗಾಗಿ ಅವನ ಸುಳ್ಳಿನ ಹಿನ್ನೆಲೆಯನ್ನು ಪೂರ್ಣವಾಗಿ ತನಿಖೆ ಆಗಬೇಕು. ಅದ್ರ ಮೇಲೆ ಕೂಡಲೇ ಸಸ್ಪೆಂಡ್ ಮಾಡಿ ಆಮೇಲೆ ತನಿಖೆಯನ್ನು ಹೈಕೋರ್ಟಿನ ಮೂಲಕ ಚೀಫ್ ಜಸ್ಟಿಸ್ ಅವರು ತನಿಖೆಯ ಆರಂಭ ಮಾಡಬೇಕು. ತನಿಖೆಯಲ್ಲಿ ಏನು ಬರುತ್ತೋ ಅದ್ರ ಬಗ್ಗೆ ಅವ್ರಿಗೆ ಕೆಲಸದಿಂದಲೇ ವಜೆ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಇದೆ. ಹಾಗಾಗಿ ನಮಗೆ ಆಗಿರುವಂಥ ಅಂಬೇಡ್ಕರ್ ಹಿನ್ನೆಲೆಯಲ್ಲಿ ನಾವು ಫೋಟೋನ ತೆಗೆಯೋದ್ರ ಮೂಲಕ ಸಮಾಜದ ದೃಷ್ಟಿಯಿಂದ ನೋಡಿದ್ರೆ ಒಂದು ಅವಮಾನವನ್ನೇ ಅವ್ರು ಮಾಡಿದ್ದಾರೆ ಅಂತ ನಾವು ಭಾವಿಸಬೇಕಾಗುತ್ತೆ. ಈ ಅವಮಾನವನ್ನು ಈ ಇಂಟ್ರೀಟ್ ಏನು ಮಾಡಿದ್ದಾರೋ ಇದ್ರ ಬಗ್ಗೆ ಗಂಭೀರವಾಗಿ ತಗೊಂಡು ಸರ್ಕಾರ ಮತ್ತು ಅಲ್ಲಿನ ರಾಯಚೂರಿನ ದಲಿತ ಕೂಡ ಇದಕ್ಕೆ ಪೂರಕವಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ನಾವು ಅವ್ರ ಮೇಲೆ ಫೈಲ್ ಮಾಡಿದೆ. ಹಾಗಾಗಿ ಅಟ್ರಾಸಿಟಿ ಆಕ್ಟ್ ಮೇಲೆ ಅವ್ರ ಮೇಲೆ ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಮತ್ತು ತನಿಖೆಯನ್ನು ತೀವ್ರಗೊಳಿಸಿ ಅದರ ಬಗ್ಗೆ ಬಹಿರಂಗವಾಗಿ ಅದನ್ನು ಏನು ತಪ್ಪಿದೆ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿ ಬಹಿರಂಗಪಡಿಸಬೇಕು ಅಂತ ಒತ್ತಾಯಿಸುತ್ತದೆ. ಈ ಮೂಲಕ ನಾವು ಒಟ್ಟಾರೆ ಇದನ್ನು ಚೀಫ್ ಜಸ್ಟಿಸ್ ಅವರಿಗೆ ಮೂಲಕ ಕಳಿಸುವಂಥ ಹೋರಾಟವಿದೆ.